ನಮಸ್ಕಾರ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಪವಿತ್ರ ಪಾಟೀಲ್. ಬಸವಕಲ್ಯಾಣ ತಾಲೂಕಿನಲ್ಲಿ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ಭಗವಂತ ಖೂಬಾ ಪ್ರಚಾರ ನಡೆಸಿದರು. ದೇಶಕ್ಕಾಗಿ ಮೋದಿಜಿ, ಬೀದರ್ಗಾಗಿ ಖೂಬಾಜಿ. ಇಂದು ಬಸವಕಲ್ಯಾಣ ತಾಲೂಕಿನ ಯಕಲೂರು ತಾಂಡ, ಹರಕೂರು ತಾಂಡ, ಹತ್ತಾಳ್ ತಾಂಡ, ಮಡವಿ ತಾಂಡ, ದೇವಿ ತಾಂಡ ಎಲ್ಲಾ ತಾಂಡಗಳಿಗೆ ಹೋಗಿ ಗ್ರಾಮದ ಪ್ರಮುಖರು, ಯುವಕರು ಹಾಗೂ ಹಿರಿಯರೊಂದಿಗೆ ಮೋದಿಜಿಯವರ ನಾಯಕತ್ವದ ಕೇಂದ್ರ ಸರ್ಕಾರದ ಸಾಧನೆಗಳ ಬಗ್ಗೆ ಚರ್ಚಿಸಿದರು ಮತ್ತು ಬೀದರ್ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಶ್ರೀ ಭಗವಂತ ಖೂಬಾ ಅವರ ಸಾಧನೆಗಳ ಬಗ್ಗೆ ಮಾತನಾಡುತ್ತಾ ಅವರ ಪರ ಪ್ರಚಾರ ಕಾರ್ಯದಲ್ಲಿ ತೊಡಗಿದರು. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನಲ್ಲಿ ಹನುಮಾನ್ ಜಯಂತಿಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕುರುಬುರಗಲ್ಲಿ ಅಥಣಿಯಲ್ಲಿ ಎಲ್ಲಿ ನಡೆದರೂ ಹನುಮಾನ ಜಯಂತಿಯ ರಾರಾಜಿಸುತ್ತಿವೆ. ಬೃಹತ್ ವಿಜೃಂಭಣೆಯಿಂದ ಶಿವಯೋಗಿ ನಗರದಲ್ಲಿ ತಹಸೀಲ್ದಾರ್ ಆಫೀಸ್ ಹತ್ತಿರ ಪಂಚಮುಖಿ ಮಾರುತಿ ಮಂದಿರ, ಹಿಂದುಳಿದ ವರ್ಗದ ವಸತಿ ಶಾಲೆಯಲ್ಲಿ ಶ್ರೀ ಅಷ್ಟಸಿದ್ಧಿ ವೀರಾಂಜನೇಯ ಹನುಮಾನ ಜಯಂತಿ ಕೂಡ ವಿಜೃಂಭಣೆಯಿಂದ ನಡೆಯುತ್ತಿದೆ. ಅನ್ನಪ್ರಸಾದ ಕೂಡ ಮಾಡಲಾಗುತ್ತದೆ. ಹನುಮಾನ ಯುವಕರ ಸಂಘ ಜಯಂತಿನ ವಿಜೃಂಭಣೆಯಿಂದ ಆಚರಿಸಿದರು. ಇದೇ ಸಂದರ್ಭದಲ್ಲಿ ಹನುಮಾನ ಮೂರ್ತಿ ಪ್ರತಿಷ್ಠಾಪನೆ ಮಾಡಲಾಯಿತು. ಅಲ್ಲಿನ ಗ್ರಾಮಸ್ಥರು ಅನ್ನಪ್ರಸಾದ ವ್ಯವಸ್ಥೆ ಮಾಡಿದರು. ಇದೇ ಸಂದರ್ಭದಲ್ಲಿ ರೋಕಡಿ ಸಂತೋಷ್ ಕಾಂಬಳೆ, ಮಲ್ಲು ಸಂಗಮೇಶ್, ಎಂಎಂ ಶರ್ಮಾ, ಜನರ ಸೇವೆ ಲಗಳಿ ಸಂಜಯ್ ಕೋರಿ, ಬಸವರಾಜ್ ಹಳದಮನೆ ಉಮೇಶ್, ಬಸವರಾಜ್ ರೋಕಡಿ, ಶಿವಯೋಗಿ ಭಕ್ತರು, ಗ್ರಾಮಸ್ಥರು, ಇನ್ನು ಅನೇಕರು ಉಪಸ್ಥಿತರಿದ್ದರು. ಏನಿಲ್ಲ, ಮಹೇಶ್ ಒಂದು ವಿಡಿಯೋ ಮಾಡ್ಕೊಳ್ಸೋಣ ನಾನು ಶರ್ಮ. ಎಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಸಾವಿನ ಪ್ರಕರಣವನ್ನು ಸಿಬಿಐ ತನಿಖೆಗೆ ವಹಿಸಲು ಧರಣಿ ನಿರತರು ಆಗ್ರಹಿಸಿದ್ದರು. ರಾಯಚೂರಿನ ಮಾಣಿಕ್ ಪ್ರಭು ದೇವಸ್ಥಾನದ ಗುಡ್ಡದಲ್ಲಿ ಮೃತಪಟ್ಟಿದ್ದ ಇಂಜಿನಿಯರಿಂಗ್ ವಿದ್ಯಾರ್ಥಿನಿಯ ಪ್ರಕರಣಕ್ಕೆ ಶೀಘ್ರ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ರಾಯಚೂರಿನ ಶಕ್ತಿನಗರದಲ್ಲಿ ವಿವಿಧ ಸಂಘಟನೆಗಳಿಂದ ಧರಣಿ ನಡೆಸಿದರು. ಏಪ್ರಿಲ್ 16 ನೇಣು ಬಿಗಿದ ಸ್ಥಿತಿಯಲ್ಲಿ ವಿದ್ಯಾರ್ಥಿನಿಯ ಶವ ಪತ್ತೆಯಾಗಿತ್ತು. ವಿದ್ಯಾರ್ಥಿನಿಗೆ ಸೂಕ್ತ ನ್ಯಾಯ ಒದಗಿಸಲು ಆಗ್ರಹಿಸಿ ಪ್ರತಿಭಟನೆ ನಡೆಸಿದ್ದರು. ರಾಯಚೂರು ನಗರಕ್ಕೆ ಆಗಮಿಸಿದ್ದ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮೊನ್ನೆ ನಿಧನರಾದ ಕುಮಾರಿ ಮಧು ಪತ್ತಾರ ಅವರ ಪೋಷಕರ ಜೊತೆ ಮಾತನಾಡಿ ಸಾಂತ್ವನ ಹೇಳಿದರು. ಕೂಡಲೇ ಗೃಹ ಮಂತ್ರಿಗಳಿಗೆ ದೂರವಾಣಿಯ ಮುಖಾಂತರ ನಡೆದ ಪ್ರಕರಣದ ಬಗ್ಗೆ ತಿಳಿಸಿ ತಮ್ಮ ಇಲಾಖೆಯಿಂದ ವಿಶೇಷ ಸಮಿತಿ ರಚಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಇಲ್ಲವೇ ಸಿಒಡಿ ತನಿಖೆಗೆ ಒಪ್ಪಿಸಬೇಕೆಂದು ತಿಳಿಸಿದರು. ಆಮೇಲೆ ಈ ಪಾನಿಪುರಿನ ಮಾರೋರ ಹತ್ರ ಭಿಕ್ಷೆ ಬೇಡ್ತೀರಿ 10 ರೂಪಾಯಿ 20 ರೂಪಾಯಿಗೆ, ಅದಷ್ಟೇ ನಿಮ್ಮ ಕೈಯಲ್ಲಾಗೋದು? ಎಷ್ಟಾಗಿಲ್ಲ ಸ್ವಾಮಿ, ಮರ್ಡ್ರು, ರೇಪಂಡ್ ಮರ್ಡ್ರು, ಅದು ಇದು, ಯಾರಿಗೆಲ್ಲಾದರೂ ಒಂದು ನ್ಯಾಯ ಸಿಕ್ಕಿದೆಯಾ? ಹಿಡಿದು ಏನಾದರೂ ಶಿಕ್ಷೆ ಕೊಡಿಸಿದ್ದೀರಾ? 10 ರೊಳು ಒಂದು ಕೇಸ್ ಸಾಲ್ವ್ ಮಾಡಿರೋದು ಅಷ್ಟೇ ನೀವು, 1 ಇಲ್ಲ 2 ಇಲ್ಲ 3, ಅಮ್ಮಮ್ಮ ಅಂದರೆ 5 ಇಲ್ಲ 6, ಅಟ್ಲೀಸ್ಟ್ ಒಂದು 8 9 10 ಮಾಡಿದ್ದೀರಾ? ಮಾಡಲ್ಲ. ಎಲ್ಲರೂ ಬಿಸಿ ಅವ್ರವ್ರ ಲೈಫಲ್ಲಿ. ಪಾಪ ಹುಡುಗಿಗೆ ಅವ್ನು ಸಾಯಿಸಿರೋದು ನೋಡಿದ್ರೆ ಸುಟ್ಟಾಕಿ ಆಲ್ಮೋಸ್ಟ್ ಮುಖ ಎಲ್ಲ ಗುರ್ತು ಸಿಗ್ದಿರಂಗೆ, ಬಾಯಿಗೆ ಬಟ್ಟೆ ಕಟ್ಟಿ, ಕತ್ತಿಗೆ ಹಗ್ಗ ಕಟ್ಟಿ ವಿಚಿತ್ರವಾಗಿ ಮಾಡಿದ್ದಾರೆ. ನಿಜವಾಗ್ಲೂ ಅವರು ಹೆಣ್ಣಿನ ಹೊಟ್ಟೆಲಿ ಹುಟ್ಟಿದಾರೋ ಇಲ್ಲ ಯಾವುದಾದ್ರು ಹಂದಿ ಹೊಟ್ಟೆಲಿ ಹುಟ್ಟಿದಾರೋ ದೇವರನ್ನೇ ಗೊತ್ತಿಲ್ಲ ಸ್ವಾಮಿ, ನಿಜವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಬೇಜಾರಾಯಿತು. ಎಲ್ಲ ನಾವು ಎಲೆಕ್ಷನ್ ಅಂದ್ವಿ, ಓಟ್ ಅಂದ್ವಿ, ಏನು ಹಿಂಗೆ ತೋರಿಸಿದ್ದು. ಈ ಕೇಸ್ನ ಸಾಲ್ವ್ ಮಾಡೋಕ್ಕಾಗದಿರೋ ನಾನು ಹಿಂಗೆ ತೋರಿಸ್ತೀನಿ. ಹಿಂಗೆ ಈ ವಿಷಯ ಯಾರು ಮೀಡಿಯಾದವ್ರು ಯಾರೂ ತೋರಿಸ್ತಾ ಇಲ್ಲ. ಯಾಕೆ ತೋರಿಸ್ತಾ ಇಲ್ಲ? ದುಡ್ಡು ಕೊಡಲ್ಲ ಅಂತನಾ? ಯಾವ್ದಾರು ಒಂದು ಎಲೆಕ್ಷನ್ನು ಹಂಗೆ ಹಿಂಗೆ ಅಂದರೆ ನುಗ್ಗಿಬಿಡ್ತಿರಲ್ಲ, ಕ್ಯಾಮ್ರಾ ಹಿಡ್ಕೊಂಡು ಹಿಂಗೆ ಹಿಡ್ಕೊಂಡು ನುಗ್ಗಿಬಿಡ್ತಿರಲ್ಲ ಮೀಡಿಯಾದವರು? ರೆಸ್ಪಾನ್ಸಿಬಿಲಿಟಿ ಇರಲಿ, ಜವಾಬ್ದಾರಿ ಇರಲಿ. ಈ ವಿಷಯ ಯಾರಿಗೂ ಗೊತ್ತಿಲ್ಲ. ವೈರಲ್ ಮಾಡಿರಿ. ನಿಮ್ಮ ಮನೇಲಿ ಹೆಣ್ಮಕ್ಳು ಇರೋದೇ ಆದರೆ, ನೀವು ಒಂದು ಹೆಣ್ಣಿನ ಹೊಟ್ಟೆಲಿ ಹುಟ್ಟಿರೋದೇ ಆದರೆ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ಬರು, ಜಸ್ಟ್ ಕಾಮೆಂಟು ಲೈಕ್ಸ್ ಅಲ್ಲ. ಮಂಡ್ಯ ಜಿಲ್ಲೆಯ ಮಂಡ್ಯ ಪಟ್ಟಣದಲ್ಲಿ ಅದ್ದೂರಿಯಾಗಿ ನಡೆದ ಅಗ್ರಹಾರ ಬಾಚನಹಳ್ಳಿಯ ಗ್ರಾಮ ದೇವತೆ ಬಾಳಚಮ್ಮನವರ ರಥೋತ್ಸವ. ಕೃಷ್ಣರಾಜಪೇಟೆ ತಾಲೂಕಿನ ಪುರಾಣ ಪ್ರಸಿದ್ಧವಾದ ಅಗ್ರಹಾರ ಬಾಚನಹಳ್ಳಿಯ ಬಾಳಚಮ್ಮನ ಬ್ರಹ್ಮ ರಥೋತ್ಸವ ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ನಾಡಿನ ನಾನಾ ಭಾಗಗಳಿಂದ ಆಗಮಿಸಿದ ಸಹಸ್ರಾರು ಭಕ್ತಾದಿಗಳು ಶ್ರೀರಥದ ಕಳಸಕ್ಕೆ ಹಣ್ಣು
ಜನವನ್ನ ಎಸೆದು ಕೃತಾರ್ಥರಾದರು. ಕಿರಿದಾದ ರಸ್ತೆಗಳು ಹಾಗೂ ಜಮೀನಿನ ಬದುಗಳ ಮೇಲೆ ಸಾಗಿದ ರಥೋತ್ಸವವು ಯಾವುದೇ ಅಡೆತಡೆಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಸಾಂಗವಾಗಿ ನಡೆಯಿತು. ತಹಸೀಲ್ದಾರ್ ಎಂ ಶಿವಮೂರ್ತಿ, ಶಾಸಕ ಡಾಕ್ಟರ್ ನಾರಾಯಣಗೌಡ, ತಾಲೂಕು ಜೆಡಿಎಸ್ ಅಧ್ಯಕ್ಷ ವೆಂಕಟ ಸುಬ್ಬೇಗೌಡ, ಅಗ್ರಹಾರ ಬಾಚಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎನ್ ರಮೇಶ್ಗೌಡ, ತಾಲೂಕು ಪಂಚಾಯಿತಿಯ ಸದಸ್ಯೆ ದೀಪಶ್ರೀ, ಜಿಲ್ಲಾ ಪಂಚಾಯತ್ ಸ್ಥಾಯಿ ಸಮಿತಿ ಅಧ್ಯಕ್ಷ ಎಚ್ ಡಿ ಮಂಜು, ವಿಶ್ರಾಂತ್, ಬಿಒ ಪುಟ್ಟಸ್ವಾಮಿ ಗೌಡ ಸೇರಿದಂತೆ 20,000 ಹೆಚ್ಚು ಭಕ್ತಾದಿಗಳು ರಥೋತ್ಸವದ ಸಂಭ್ರಮದಲ್ಲಿ ಭಾಗವಹಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ಉಘೆ ಲಕ್ಷ್ಮೀ ದೇವಿ ಉಘೆ, ಉಘೆ ಬಾಚಾಳಮ್ಮ ಎಂಬ ಜಯಘೋಷಗಳು ಮೊಳಗಿದವು. ತಮಟೆಯ ಸದ್ದಿಗೆ ಯುವಜನರು ನೃತ್ಯ ಮಾಡಿ ತಮಟೆಯ ಸದ್ದಿಗೆ ಸರಿಯಾಗಿ ಹೆಜ್ಜೆ ಹಾಕಿ ಸಾರ್ವಜನಿಕರಿಂದ ಸೈ ಎನಿಸಿಕೊಂಡಿದ್ದು ವಿಶೇಷವಾಗಿತ್ತು. ಇವತ್ತು ಅಜರ ಬಾಚಹಳ್ಳಿ ಲಕ್ಷ್ಮೀದೇವಿ ರಥೋತ್ಸವವನ್ನು ಭಾರಿ ಜೋರಾಗಿ ಜನ ಸೇರಿ ನಮ್ಮ ಸುತ್ತಮುತ್ತ ಅಜರ ಬಾಚಹಳ್ಳಿ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಹಿಂದೂ ಮುಸ್ಲಿಮ್ಸ್ ಬಾಂಧವರು ಎಲ್ಲ ಸೇರಿ ಈ ರಥೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಈ ಜಾತ್ರೆಗೆ ಬರುವಂಥವರು ಹೆಣ್ಮಕ್ಕಳು ಹಳಿ ಮಕ್ಕಳು ಎಲ್ಲ ಸೇರಿ ತುಂಬ ಜನ ಸೇರಿಕೊಂಡು ನಾವು ಈ ಆಚರಣೆ ಮಾಡ್ತಾ ಇದ್ದೀವಿ. ಏನು ಈ ದೇವಿ ವೈಶಿಷ್ಟ್ಯ ಏನು ವಿಶೇಷ? ಏನು ವಿಶೇಷ ಅಂದರೆ ಈ ದೇವಿ ಎಲ್ಲ ಕೇಂದ್ರವೇ ಒಳ್ಳೇದು ಮಾಡಿಕೊಡ್ತದೆ. ಪ್ರತಿಯೊಬ್ಬರು ಬಂದು ಇಲ್ಲಿ ಆ ದೇವ್ರ ಪೂಜೆ ಮಾಡ್ಕೋತಾರೆ. ಹಿಂದೂ ಮುಸ್ಲಿಮ್ಸ್ ಎಲ್ಲ ಒಮ್ಮತವಾಗಿ ಮಾಡ್ತಾರೆ. ನೀವು ಲೋಕ ಕಲ್ಯಾಣಾರ್ಥವಾಗಿ ಪೂಜೆ ಮಾಡಿದ್ರೆ? ಮಾಡ್ತೀವಿ ಸ್ವಾಮಿ, ನಾವು ಹೊಸ ಹೊಸ ಹೋಗ್ತೀವಿ ನಾವು ದೇವಸ್ಥಾನಕ್ಕೆ. ಫಯಾಜುಲ್ಲಾ ಖಾನ್. ಪ್ರಧಾನಿ ಮೋದಿ ಕುರಿತು ವೆಬ್ ಸೀರೀಸ್ ನಿಷೇಧಿಸಿ ಚುನಾವಣಾ ಆಯೋಗ ಆದೇಶ. ಪ್ರಧಾನಿ ನರೇಂದ್ರ ಮೋದಿ ಕುರಿತು ಆನ್ಲೈನ್ ಸೀರೀಸ್ ಜರ್ನಿ ಆಫ್ ಎ ಕಾಮನ್ ಮ್ಯಾನ್ ಅನ್ನು ತಕ್ಷಣದಿಂದ ನಿಲ್ಲಿಸುವಂತೆ ಚುನಾವಣಾ ಆಯೋಗ ಆರ್ಎಸ್ಎಸ್ ನೌ ಡಿಜಿಟಲ್ ಮಾಧ್ಯಮಕ್ಕೆ ಆದೇಶ ನೀಡಿದೆ. ಲೋಕಸಭಾ ಚುನಾವಣೆ ಮುಗಿಯುವವರೆಗೂ ನರೇಂದ್ರ ಮೋದಿ ಜೀವನ ಚರಿತ್ರೆ ಕುರಿತು ಚಿತ್ರವನ್ನು ಪ್ರದರ್ಶಿಸುವಂತಿಲ್ಲ ಎಂಬ ಏಪ್ರಿಲ್ 10 ನೀಡಿರುವ ತನ್ನ ಆದೇಶವನ್ನು ಉಲ್ಲೇಖಿಸಿ ಆರ್ಎಸ್ಎಸ್ ನೌ ಸಂಸ್ಥೆಗೆ ಇಂದು ಸೂಚನೆ ನೀಡಿರುವ ಚುನಾವಣಾ ಆಯೋಗ ಆರ್ಎಸ್ಎಸ್ ನೌ ಆ್ಯಪ್ನಲ್ಲಿ ಈಗಾಗಲೇ ಲಭ್ಯವಿರುವ ಈ ವೆಬ್ ಸೀರೀಸ್ ಅನ್ನು 5 ತೆಗೆದುಹಾಕುವಂತೆ ತಾಕೀತು ಮಾಡಿದೆ. 45 ಇಂದು ದೇಶದಲ್ಲಿ ನಿರುದ್ಯೋಗ ಹೆಚ್ಚಿದೆ, ರಾಹುಲ್ ಗಾಂಧಿ. ಸುಫಲ್ ಬಿಹಾರದ ಸುಫಲ್ನಲ್ಲಿ ಇಂದು ಚುನಾವಣಾ ರ್ಯಾಲಿಯಲ್ಲಿ ಪಾಲ್ಗೊಂಡಿದ್ದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸುತ್ತಾ ಸರ್ಕಾರದ ತಪ್ಪು ನೀತಿಗಳ ಕಾರಣದಿಂದಾಗಿ 45 ಇಂದು ದೇಶದಲ್ಲಿ ನಿರುದ್ಯೋಗ ಹೆಚ್ಚಿದೆ, ಕೇಂದ್ರ ಸರ್ಕಾರ ಬಡವರ ಹಣವನ್ನು ಶ್ರೀಮಂತರ ಜೇಬಿಗೆ ಸೇರಿಸುತ್ತಿದೆ ಎಂದು ಆರೋಪಿಸಿದರು. ಕಾಂಗ್ರೆಸ್ ಅಭ್ಯರ್ಥಿ ರಂಜಿತ್ ರಂಜನ್ ಅವರ ಪರವಾಗಿ ಚುನಾವಣಾ ರ್ಯಾಲಿ ನಡೆಸಿದ ರಾಹುಲ್ ಗಾಂಧಿ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಇಂದು ಬಡವರ ಸ್ಥಿತಿ ಚಿಂತಾಜನಕವಾಗಿದೆ, ಬಡವರ ಬಳಿ ಹಣವಿಲ್ಲದೆ ಅವರ ಕೊಳ್ಳುವ ಶಕ್ತಿ ಕೊನೆಗೊಂಡಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ಕಾಂಗ್ರೆಸ್ ಆಪ್ ಮೈತ್ರಿ ಕೇವಲ ದೆಹಲಿಯಲ್ಲಿ ಮಾತ್ರ, ಮೈತ್ರಿ ಮಾಡಿಕೊಳ್ಳಲು ಸಿದ್ಧರಿಲ್ಲ ಎಂದ ಸಿಸೋಡಿಯಾ. ಪಂಜಾಬ್ ಮತ್ತು ಹರಿಯಾಣದಲ್ಲಿ ಎಎಪಿ ಜೊತೆಗೆ ಕಾಂಗ್ರೆಸ್ ಮೈತ್ರಿ ಮಾಡಿಕೊಳ್ಳದಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿರುವ ಆಮ್ ಆದ್ಮಿ ಪಕ್ಷದ ನಾಯಕ ಹಾಗೂ ದೆಹಲಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾ ದೆಹಲಿಯಲ್ಲಿ ಕಾಂಗ್ರೆಸ್ ಆಪ್ ಪಕ್ಷದ ನಡುವಿನ ಮೈತ್ರಿ ಸಾಧ್ಯತೆಯನ್ನು ತಳ್ಳಿಹಾಕಿದ್ದಾರೆ. ಹರಿಯಾಣದಲ್ಲಿ ಎಎಪಿ ಜೊತೆಗಿನ ಮೈತ್ರಿಯನ್ನು ಕಾಂಗ್ರೆಸ್ ನಾಯಕರು ನಿರಾಕರಿಸಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಕೇವಲ ದೆಹಲಿಯಲ್ಲಿ ಮಾತ್ರ ಕಾಂಗ್ರೆಸ್ ಜೊತೆಗೆ ಮೈತ್ರಿ ಮಾಡಿಕೊಳ್ಳಲು ಆಮ್ ಆದ್ಮಿ ಪಕ್ಷ ಸಿದ್ಧವಿಲ್ಲ ಎಂದು ಸಿಸೋಡಿಯಾ ಸ್ಪಷ್ಟಪಡಿಸಿದ್ದಾರೆ. ಮೋದಿ ಶಾ ಮತ್ತೆ ಅಧಿಕಾರಕ್ಕೆ ಬರುವುದನ್ನು ತಡೆಗಟ್ಟುವ ಉದ್ದೇಶದಿಂದ ನಾವು ಕಾಂಗ್ರೆಸ್ ಜೊತೆಗೆ ಮೈತ್ರಿಗೆ ಮುಂದಾಗಿದ್ದೆವು, ಆದರೆ ಮೋದಿ ಶಾರಿಂದ ದೇಶವನ್ನು ಅಪಾಯದಿಂದ ರಕ್ಷಿಸುವ ಬದಲು ಕಾಂಗ್ರೆಸ್ ಸೀಟು ಹಂಚಿಕೆ ಹಿಂದೆ ಬಿದ್ದಿದೆ ಎಂದು ಮನೀಶ್ ಸಿಸೋಡಿಯಾ ಅಸಮಾಧಾನ ಹೊರಹಾಕಿದ್ದಾರೆ. ಕಾಂಗ್ರೆಸ್ ಪಕ್ಷ ಬಿಜೆಪಿಯನ್ನ ಸೋಲಿಸುವ ಬಗ್ಗಿನ ಸೂಕ್ಷ್ಮತೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿಲ್ಲ ಎಂದೆನಿಸುತ್ತದೆ. ಮೈತ್ರಿ ಮಾತುಕತೆ ಬಗ್ಗೆ ನಮ್ಮ ಪಕ್ಷದಿಂದ ಎಲ್ಲ ರೀತಿಯ ಪ್ರಯತ್ನಗಳು ನಡೆದಿವೆ, ಈಗ ನಿರ್ಧಾರ ಕಾಂಗ್ರೆಸ್ ಪಕ್ಷದವರ ಕೈಯಲ್ಲಿದೆ ಎಂದು ಸಿಸೋಡಿಯಾ ಹೇಳಿದ್ದಾರೆ. ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ, ಹಾರ್ದಿಕ್ ಪಾಂಡ್ಯ, ಕೆಎಲ್ ರಾಹುಲ್ಗೆ ತಲಾ 20 ರೂಪಾಯಿ ದಂಡ. ಜನಪ್ರಿಯ ಕಾಫಿ ವಿತ್ ಕರಣ್ ಟಿವಿ ಕಾರ್ಯಕ್ರಮದಲ್ಲಿ ಮಹಿಳೆಯರ ಕುರಿತು ಅವಹೇಳನಕಾರಿಯ ಹೇಳಿಕೆಗಾಗಿ ಭಾರತದ ಕ್ರಿಕೆಟಿಗರಾದ ಹಾರ್ದಿಕ್ ಪಾಂಡ್ಯ ಮತ್ತು ಕೆಎಲ್ ರಾಹುಲ್ ಅವರಿಗೆ ತಲಾ 20 ರೂಪಾಯಿ ದಂಡ ವಿಧಿಸಲಾಗಿದೆ ಎಂದು ಬಿಸಿಸಿಐ ತನಿಖಾಧಿಕಾರಿ ಡಿಕೆ ಜೈನ್ ಹೇಳಿದ್ದಾರೆ. ಅಧಿಕೃತ ಬಿಸಿಸಿಐ ವೆಬ್ಸೈಟ್ನಲ್ಲಿ ಪ್ರಕಟವಾದ ಆದೇಶದಲ್ಲಿ ಹಾರ್ದಿಕ್ ಪಾಂಡ್ಯ ಹಾಗೂ ಕೆಎಲ್ ರಾಹುಲ್ಗೆ ತಲಾ 20 ರೂಪಾಯಿ ದಂಡ ವಿಧಿಸಲಾಗಿದೆ. ಈಗಾಗಲೇ ತಾತ್ಕಾಲಿಕ ಅಮಾನತಿನಲ್ಲಿರುವ ಪಾಂಡ್ಯ ಮತ್ತು ರಾಹುಲ್ ಮಹಿಳೆಯರ ಬಗೆಗಿನ ಅವಹೇಳನಕಾರಿ ಹೇಳಿಕೆಗೆ ಬೇಷರತ್ತಾದ ಕ್ಷಮೆ ಕೇಳಿರುವುದರಿಂದ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಲಾಗುವುದಿಲ್ಲ ಎಂದು ಜೈನ್ ತಿಳಿಸಿದ್ದಾರೆ.